ಸ್ಟಾರ್ಟ್ ಮಾನ್ಯ ಅಧ್ಯಕ್ಷರೇ, 2007-8 ಸಾಲಿನ ಆಯವ್ಯಯದ ಮೇಲೆ ಮಾತನಾಡಲು ನನಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ಮೊದಲಿಗೆ ತಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಸಿಕ್ಕಿರುವ ಕಾಲಾವಕಾಶದಲ್ಲಿ ಕೆಲವು ಇಲಾಖೆಗಳ ಬಗ್ಗೆ ಮಾತ್ರ ಮಾತನಾಡುವುದಕ್ಕೆ ನಾನು ಬಯಸುತ್ತೇನೆ. ಇವತ್ತು ಕೃಷಿ ರಂಗ ಕಷ್ಟದಾಯಕ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಹಿಂದೆ ಆಹಾರ ಅಭಾವದ ಕಾಲದಲ್ಲಿ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಈಗ ಮತ್ತೆ ಅಂತಹದ್ದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ. ಈ ಸಾಲಿನಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಕೃಷಿ ಉತ್ಪಾದನೆಯನ್ನು ಪುನಶ್ಚೇತನಗೊಳಿಸುವ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ನಿರ್ವಹಿಸಬೇಕಾಗಿದೆ. ಕೃಷಿ ವಲಯ ಹೆಚ್ಚಿನ ಹೂಡಿಕೆಯನ್ನು ಆಕರ್ಷಿಸದಿರುವ ಕಾರಣ ಈ ಕ್ಷೇತ್ರಕ್ಕೆ ಹೆಚ್ಚಿನ ಬಂಡವಾಳ ಹರಿಸಲು ನಾವು ಬೆಂಬಲ ನೀಡಬೇಕು. ಇದರ ಜೊತೆಗೆ ಪೂರಕ ವಲಯಗಳು ಸಹ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸುವಂತೆ ನೋಡಿಕೊಳ್ಳಬೇಕಾಗಿದೆ. ನಮ್ಮ ದೇಶದ ಮತ್ತು ರಾಜ್ಯದ ಜನಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಿದ್ದು ಅದರಂತೆ ಆಹಾರ ಧಾನ್ಯಗಳ ಬೇಡಿಕೆ ಸಹ ಹೆಚ್ಚುತ್ತಿದೆ. ಆದರೆ ಅದಕ್ಕನುಗುಣವಾಗಿ ಉತ್ಪಾದನೆ ಹೆಚ್ಚುತ್ತಿಲ್ಲ. ಆದ್ದರಿಂದ ಒಳ್ಳೆಯ ಅಂಶಗಳು ಹಾಗೂ ಉದ್ದೇಶಗಳುಳ್ಳ ಒಂದು ಆಧುನಿಕ ಕೃಷಿ ನೀತಿಯನ್ನು ರೂಪಿಸಬೇಕಾಗಿದೆ. ಇವತ್ತು ಕೃಷಿ ರಂಗ ಆದಾಯಕರ ಆಗಿಲ್ಲದ ಕಾರಣ ಲಾಭದಾಯಕ ಆಗಿಲ್ಲವಾದ ಕಾರಣ ರೈತರು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಿಲ್ಲ. ಆದ ಕಾರಣ ಕೃಷಿ ಉತ್ಪನ್ನಗಳನ್ನು ಬೆಳೆಯತಕ್ಕಂಥ ಪ್ರದೇಶ ಕಡಿಮೆಯಾಗುತ್ತಿದೆ. ಇದನ್ನು ಹೆಚ್ಚು ಮಾಡಲು ಇವತ್ತು ಸರ್ಕಾರ ಗಮನ ಹರಿಸಬೇಕಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆ ದೊರೆತರೆ ಅವರು ಎಂಥ ಸಾಧನೆಯನ್ನು ಬೇಕಾದರೂ ಮಾಡುತ್ತಾರೆ. ಆದರೆ ಇವತ್ತು ರೈತರು ಬೆಳೆದ ಬೆಳೆಗಳಿಗೆ ಹೆಚ್ಚು ಬೆಲೆ ಬಂದು ರೈತರಿಗೆ ಅನುಕೂಲವಾಗುತ್ತಿದೆ ಎಂದರೆ ಎಲ್ಲರಿಗೂ ಸಂಕಟವಾಗುತ್ತದೆ. ಅದೇ ರೈತರು ಉಪಯೋಗಿಸುವ ಗೊಬ್ಬರ ಇತ್ಯಾದಿ ಬೇರೆ ಪದಾರ್ಥಗಳ ಬೆಲೆ ಹೆಚ್ಚಾದರೆ ಯಾರೂ ಕೇಳುವುದಿಲ್ಲ. ಇಂತಹ ಪರಿಸ್ಥಿತಿಯಿಂದಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕೆಂದು ಹೇಳಬಯಸುತ್ತೇನೆ. ಇನ್ನು ನೀರಾವರಿಯ ಬಗ್ಗೆ ಹೇಳುವುದಾದರೆ ನೀರಾವರಿಗೂ ಕೃಷಿಗೂ ಅನ್ಯೋನ್ಯ ಸಂಬಂಧವಿದ್ದು ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕಾದರೆ ನೀರಾವರಿಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ಈ ವರ್ಷದ ಆಯವ್ಯಯದಲ್ಲಿ ನೀರಾವರಿಗೆ ಕಡಿಮೆ ಹಣವನ್ನು ಇಟ್ಟಿದ್ದಾರೆ. ಮಾನ್ಯರೇ, ತಮ್ಮ ದಿನಾಂಕ 3 ಪತ್ರ ತಲುಪಿದೆ. ತಮ್ಮ ಪತ್ರದಲ್ಲಿ ಸೂಚಿಸಿರುವ ಯಂತ್ರೋಪಕರಣಗಳು ನಮ್ಮಲ್ಲಿ ದಾಸ್ತಾನಿವೆ. ನಾವು ಈ ಉಪಕರಣಗಳ ತಯಾರಿಕೆಯಲ್ಲಿ 30 ವರ್ಷಗಳಿಗಿಂತಲೂ ಹೆಚ್ಚಿನ ಅನುಭವ ಹೊಂದಿದ್ದು ನಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುವ ಉದ್ದೇಶದಿಂದ ನಮ್ಮ ಕಾರ್ಖಾನೆಯಲ್ಲಿ ಅನುಭವವುಳ್ಳ ತಜ್ಞರನ್ನು ನೇಮಿಸಿಕೊಂಡಿದ್ದೇವೆ. ಈ ಉಪಕರಣಗಳ ತಯಾರಿಕೆಯಲ್ಲಿ ರಾಜ್ಯದ ಈ ಭಾಗದಲ್ಲಿ ನಮ್ಮದು ಒಂದು ಹೆಸರಾಂತ ಸಂಸ್ಥೆಯೆಂದು ಹೆಸರು ಗಳಿಸಿದೆ ಎಂಬ ವಿಚಾರವನ್ನು ತಮಗೆ ತಿಳಿಸಲು ಬಯಸುತ್ತೇನೆ. ನಮ್ಮ ಉಪಕರಣಗಳಿಗೆ ರಾಜ್ಯಾದ್ಯಂತ ಬೇಡಿಕೆ ಇದ್ದು ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿನ ಅನೇಕ ದೊಡ್ಡ ಸಂಸ್ಥೆಗಳವರು ನಮ್ಮ
ಗ್ರಾಹಕರಾಗಿದ್ದಾರೆ. ನಾವು ಈ ಪತ್ರದೊಂದಿಗೆ ಬೆಲೆಯ ಪಟ್ಟಿ ಹಾಗೂ ಉಪಕರಣಗಳ ಸಚಿತ್ರ ವಿವರಣೆಯುಳ್ಳ ಕರಪತ್ರಗಳನ್ನು ಕಳುಹಿಸಿದ್ದೇವೆ. ನಮ್ಮ ಉಪಕರಣಗಳು ಉತ್ತಮ ಗುಣಮಟ್ಟದ್ದಷ್ಟೇ ಅಲ್ಲದೆ ಮಿತಿಯಾದ ಬೆಲೆಯನ್ನು ಹೊಂದಿದೆ. ನಮ್ಮ ವ್ಯಾಪಾರದ ಮಳಿಗೆಗಳು ನಗರದ 4 ಕಡೆಗಳಲ್ಲಿದ್ದು ಬೆಳಿಗ್ಗೆ 8 ರಾತ್ರಿ 8 ತೆರೆದಿರುತ್ತವೆ. ಅವುಗಳ ವಿಳಾಸವನ್ನು ಕೆಳಗೆ ಕೊಟ್ಟಿರುತ್ತೇವೆ. ತಾವು ತಮಗೆ ಸಮೀಪವಾಗಿರುವ ವ್ಯಾಪಾರದ ಮಳಿಗೆಗೆ ಭೇಟಿ ನೀಡಿ ನಮ್ಮ ಉಪಕರಣಗಳ ಮಾದರಿ ಹಾಗೂ ಅವುಗಳ ಗುಣಮಟ್ಟವನ್ನು ಪರಿಶೀಲಿಸಬಹುದು. ಅನಂತರ ತಾವು ತಮಗೆ ಬೇಕಾದ ಉಪಕರಣಗಳ ವಿವರಗಳನ್ನು ತಿಳಿಸಿದ್ದಲ್ಲಿ ನಾವು 1 ಸರಬರಾಜು ಮಾಡುತ್ತೇವೆ. ಮತ್ತೊಂದು ವಿಶೇಷವೆಂದರೆ 1,000 ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಮೊತ್ತದ ಸರಕನ್ನು ಕೊಳ್ಳುವ ಗ್ರಾಹಕರಿಗೆ ಸಾಗಾಣಿಕೆಯ ವೆಚ್ಚವನ್ನು ನಾವೇ ವಹಿಸುತ್ತೇವೆ. ತಮಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಾದಲ್ಲಿ ನಮ್ಮ ಪ್ರತಿನಿಧಿಯು ತಾವು ಸೂಚಿಸಿದ ದಿನದಂದು ತಮ್ಮ ಸಂಸ್ಥೆಗೆ ಭೇಟಿ ನೀಡಿ ತಮಗೆ ಬೇಕಾದ ವಿವರಗಳನ್ನು ಸಲ್ಲಿಸುತ್ತಾನೆ. ತಮ್ಮ ವಿಶ್ವಾಸಿ. ಮಾನ್ಯರೇ, ಆನೇಕಲ್ ಪುರಸಭೆಯಲ್ಲಿ 2ನೇ ದರ್ಜೆ ಸಹಾಯಕರ ಒಂದು ಹುದ್ದೆಯನ್ನು ಸೃಷ್ಟಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ನಡವಳಿಕೆಯ ವಿವರಗಳನ್ನು ತಮ್ಮ ಅವಗಾಹನೆಗಾಗಿ ಇದರೊಡನೆ ಲಗತ್ತಿಸಿದೆ. ಹಾಗೂ ಇದು ಜಿಲ್ಲೆಯಲ್ಲಿಯೇ ಅತಿದೊಡ್ಡ ಪುರಸಭೆ ಎಂಬ ಸಂಗತಿಯು ತಮಗೆ ತಿಳಿದಿರುತ್ತದೆ. ಇಲ್ಲಿ 1ನೇ ದರ್ಜೆ ಸಹಾಯಕರ ಹುದ್ದೆಯು ಮತ್ತು 2ನೇ ದರ್ಜೆ ಸಹಾಯಕರುಗಳ ಹುದ್ದೆಗಳಿದ್ದು ಇವು ಬಹಳ ಹಿಂದೆ ಮಂಜೂರಾದ ಹುದ್ದೆಗಳು. ಸಾಕಷ್ಟು ಸಿಬ್ಬಂದಿ ಇಲ್ಲದೆ ಅನೇಕ ಕೆಲಸಗಳು ನಿಂತು ಹೋಗಿವೆ. ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಈಗ ಕಾಯಂ ಆಗಿರುವ 1ನೇ ಮತ್ತು 2ನೇ ದರ್ಜೆ ಸಹಾಯಕರನ್ನು ಒಳಗೊಂಡಿರುವ ಈಗಿನ ಸಿಬ್ಬಂದಿಗೆ ಈ ಕಾರ್ಯಾಲಯದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲವಾಗಿದೆ. ಈ ಸಿಬ್ಬಂದಿ ವರ್ಗವು ಈ ಕಚೇರಿಯ ಕೆಲಸಕ್ಕೆ ಏನೇನು ಸಾಲದು? ಮೇಲೆ ವಿವರಿಸಿದ ಕಾರಣಗಳಿಂದಾಗಿ ಇನ್ನೊಬ್ಬ ಸಹಾಯಕರು ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ದಿನೇ ದಿನೇ ಈ ಕಚೇರಿಯ ಕೆಲಸ ಹೆಚ್ಚುತ್ತಿದೆ. ಆನೇಕಲ್ಲಿಗಿಂತ ಕಡಿಮೆ ಜನಸಂಖ್ಯೆಯಿಂದ ಕೂಡಿರುವ ಮಾಗಡಿ ಪುರಸಭಾ ಮಂಡಳಿಯಲ್ಲಿ ಕಾಯಂ ಆಗಿ 1ನೇ ದರ್ಜೆ ಸಹಾಯಕರು ಮತ್ತು 3 2ನೇ ದರ್ಜೆ ಸಹಾಯಕರು ಇದ್ದಾರೆ ಎಂಬ ಅಂಶ ತಮಗೆ ತಿಳಿದಿದೆ. ಆದ್ದರಿಂದ ತಾವು ಕಾಯಂ 2ನೇ ದರ್ಜೆ ಸಹಾಯಕರ ಒಂದು ಹೆಚ್ಚಿನ ಹುದ್ದೆಯನ್ನು ಈ ಕಾರ್ಯಾಲಯಕ್ಕೆ ಮಂಜೂರು ಮಾಡುವಂತೆ ಬೆಂಗಳೂರು ವಿಭಾಗಾಧಿಕಾರಿಗಳಿಗೆ ಶಿಫಾರಸು ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುವಂತೆ ಈ ಮಂಡಳಿ ಸರ್ವಾನುಮತದಿಂದ ತೀರ್ಮಾನಿಸಿದೆ. ನಿಮ್ಮ ಅನುಮೋದನೆಯನ್ನು ಪಡೆಯದೆ ಲೆಕ್ಕಪತ್ರ ತನಿಖೆ ಆಕ್ಷೇಪಗಳಿಗೆ ಹೊರತಾಗಿ ಕಾಗದ ಪತ್ರಗಳನ್ನು ನೋಡಿಕೊಳ್ಳುತ್ತಿರುವ ಹಂಗಾಮಿ ಸಹಾಯಕರ ಸೇವೆಯನ್ನು ಮುಂದುವರಿಸಿದೆ. ಕಾರ್ಯಾಲಯದ ಹಿತಾಸಕ್ತಿಯಿಂದ ಕೈಗೊಂಡಿರುವ ಈ ಕ್ರಮವನ್ನು ಪರಿಶೀಲಿಸಬೇಕಾಗಿ ಕೋರಿದೆ. ತಮ್ಮ ವಿಶ್ವಾಸಿ ಅಧ್ಯಕ್ಷರು.